ಸಿಎಂ ಕರೆದಿದ್ದ ಸಂಸದರ ಸಭೆಯಲ್ಲಿ 11 ಮಂದಿ ಅಷ್ಟೇ ಭಾಗಿ ಅರ್ಧ ಗಂಟೆಯಷ್ಟೇ ಸಿಎಂ ಅವರ ಸಭೆ ನಡೆಸಿದ್ದಾರೆ ಸಂಸದರ ಜೊತೆಗೆ 11 ಸಂಸದರು ಮಾತ್ರ ಭಾಗಿಯಾಗಿದ್ದಾರೆ ರಾಜಕೀಯ ಬೆಳವಣಿಗೆ ಬಗ್ಗೆಯೂ ಕೂಡ ಸಂಸದರ ಜೊತೆ ಚರ್ಚೆ ನಡೀತಾ ಇದೆ ಸಿಎಂ ಕರೆದಿದ್ದ ಸಂಸದರ ಸಭೆಯಲ್ಲಿ 11 ಸಂಸದರು ಅಷ್ಟೇ ಭಾಗಿಯಾಗಿರೋದು ಒಟ್ಟು ಇರುವಂತ ಸಂಸದರು 25 25 ರಲ್ಲಿ 11 ಸಂಸದರು ಅಷ್ಟೇ ಭಾಗಿ ಇನ್ನುಳಿದಂತವರು ಈ ಸಭೆಯಲ್ಲಿ ಭಾಗಿಯಾಗಿಲ್ಲ ಮುಖ್ಯಮಂತ್ರಿಗಳೇ ಕರೆದಿರುವಂತ ಸಭೆಯಲ್ಲಿ 11 ಸಂಸದರು ಅಷ್ಟೇ ಭಾಗಿಯಾಗಿದ್ದಾರೆ ಒಟ್ಟು 25 ಬಿಜೆಪಿ ಸಂಸದರಿದ್ದಾಗಲೂ ಕೂಡ ಆ ಸಂಸದರು ಯಾರು ಕೂಡ ಭಾಗಿಯಾಗಿಲ್ಲ 50% ಕೂಡ ಇಲ್ಲ ಅಟ್ ಲೀಸ್ಟ್ 12 13 ಬಂದಿದ್ರೆ ಅಟ್ ಲೀಸ್ಟ್ 50% ಆದರೂ ಇತ್ತು ಅಂತ ಹೇಳಬಹುದು 50% ಇಲ್ಲ ಅದಕ್ಕಿಂತಲೂ ಕಡಿಮೆ 11 ಸಂಸದರು ಅಷ್ಟೇ ಭಾಗಿಯಾಗಿದ್ದಾರೆ ಅರ್ಥ ಏನು ಇದರದ್ದು ಯಾಕೆ ಬಂದಿಲ್ಲ ಮೂರು ನಾಲ್ಕು ಸಂಸದರನ್ನ ಬಿಟ್ಟಾಕಿ ಅವರು ಸಚಿವರಿದ್ದಾರೆ ಕೇಂದ್ರದಲ್ಲಿದ್ದಾರೆ ಹಲವು ರೀತಿಯಾದಂಥ ಕೆಲಸಗಳಿರುತ್ತೆ ಒಂದು ಮೂರು ನಾಲ್ಕು ಸಂಸದರನ್ನ ಬಿಟ್ಟಾಕಿ ಆದರೆ ಇನ್ನುಳಿದಂಥ ಸಂಸದರು ಯಾಕೆ ಇದರಲ್ಲಿ ಭಾಗಿಯಾಗಿದ್ದಾರೆ ಯಾಕೆ ಗೈರಾಗಿದ್ದಾರೆ ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಸೂದ್ 25 ಅಟ್ಲೀಸ್ಟ್ 50% ಆಗಿರುವಂಥ ಸಂಸದರಾದರೂ ಬರಬಹುದಾಗಿತ್ತು ಒಂದು 13-14 ಜನ ಆದರೂ ಬರೀ 11 ಸಂಸದರು ಬಂದು ತಲುಪ್ತಾ ಇದ್ದಾರೆ ಅಂತಂದ್ರೆ ಏನ್ ಸೂಚಿಸುತ್ತೆ ಇದು ಅರುಣ್ ಯಡಿಯೂರಪ್ಪನವರು ಬೇರೆ ಬೇರೆ ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಸಂಸದರು ಮತ್ತೆ ರಾಜ್ಯಸಭೆ ಸದಸ್ಯರ ಸಭೆ ಕರೆದಿದ್ರು 24 ಜನ ಸಂಸದರಿದ್ದಾರೆ ಒಂದ್ 5 ಜನ ರಾಜ್ಯಸಭೆ ಸದಸ್ಯರಿದ್ದಾರೆ ಒಟ್ಟು ಒಂದ್ 29 ಜನ ಬಿಜೆಪಿ ಈ 29 ಜನರ ಪೈಕಿ ಬಂದಿರುವಂತವರು ಕೇವಲ 11 ಜನ ಉಳಿದವರೆಲ್ಲರೂ ಕೂಡ ಗೈರಾಗಿರುವಂತವರು ಬೇರೆ ಬೇರೆ ಕಾರಣಗಳಿಗಾಗಿ ಕೆಲವರು ಸಿಎಂ ಅನುಮತಿ ಪಡ್ಕೊಂಡಿದ್ದಾರೆ ಕೆಲವರು ದೆಹಲಿಯಲ್ಲಿದ್ದಾರೆ ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿದ್ದಾರೆ ಡಿ ವಿ ಸದಾನಂದಗೌಡ ಅವರಿಗೆ ಕೋವಿಡ್ ಬಂದಿದೆ ಅವರೊಬ್ಬರನ್ನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಬೇರೆ ಬೇರೆ ನೆಪ ಇಟ್ಕೊಂಡು ಗೈರಾಗಿರುವಂತದ್ದು ಕೇವಲ 11 ಜನ ಮಾತ್ರ ಬಂದಿರುವಂತದ್ದು ಇದು ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವ್ರ ಪರವಾಗಿ ಸಂಸದರು ಒಗ್ಗಟ್ಟಿಲ್ವಾ ಯಡಿಯೂರಪ್ಪನ ಪರವಾಗಿ ಒಂದ್ ಅಲೆ ಯಡಿಯೂರಪ್ಪನವ್ರ ಪರವಾಗಿ ಸಂಸದರಲ್ಲಿ ಇಲ್ವಾ ಇವೆಲ್ಲಾ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಹುಟ್ಟಾಗ್ತಾ ಇರುವಂತದ್ದು ಕೇವಲ 11 ಸಂಸದರು ಬಂದಿರೋ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಏನ್ ಉದ್ದೇಶ ಇಟ್ಕೊಂಡು ಸಭೆ ಕರೆದಿದ್ರು ಆ ಉದ್ದೇಶ ಈಡೇರದಂಗಾಗ್ಲಿಲ್ಲ ಅನೌಪಚಾರಿಕ ಚರ್ಚೆಗೆ ಮಾತ್ರ ಈ ಒಂದು ಸಭೆ ಸೀಮಿತ ಆಯ್ತು ಸುಮಾರು ಒಂದು 1.5 ಗಂಟೆಗಳ ಕಾಲ ಈ ಸಭೆ ನಡೀಬೇಕಾಗಿತ್ತು ಆದ್ರೆ ಕೇವಲ 25 ಅರ್ಧ ಗಂಟೆ ಮಾತ್ರ ನಡೆದಿರುವಂತದ್ದು ಹಾಗಾಗಿ ಇದು ಕೂಡ ಎಲ್ಲ ಒಂದ್ ಕಡೆ ಬೇರೆ ಬೇರೆ ಬೆಳವಣಿಗೆಗಳಿಗೆ ದಾರಿ ಮಾಡ್ಕೊಡೋ ಸಾಧ್ಯತೆ ಇದೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು 25 ಸಂಸದರಲ್ಲಿ ಒಂದು ಮೈನಸ್ ಯಾಕೆ ಅಂತಂದ್ರೆ ಬೆಳಗಾವಿಯಲ್ಲಿ ಇರುವಂತಹ ಸುರೇಶ್ ಅಂಗಡಿ ಅವರು ನಿಧನ ಹೊಂದಿರೋದ್ರಿಂದ 24 ಸಂಸದರು ಸೊ ಅದರಲ್ಲಿ 11 ಜನ ಅಷ್ಟೇ ಬಂದಿದ್ದಾರೆ